नमस्कार, नान शर्मिता शेट्टी। नट दर्शन विरुद्ध हल्ले आरोप केस संबंध मैसूरिनल्ली इरुवंत संदेश प्रिंस होटेल गे पोलीसरु भेटी नीडी परिशीलनेयन्न नडेसिदरु। संदेश प्रिंस होटेल नल्ले गंगाधर हेळिकेयन्न दाखलु माड्कोंडिद्दारे। संदेश नागराज हेळिके हागू पुत्र संदेश स्वामी हेळिकेयन्न दाखलिसलागिद्दु गलाटे आदंत क्षणद सीसीटीवी दृश्यद बग्गे परिशीलनेयन्न माडिदरु। गलाटे नडेदंत दिन इद्द इन्नष्टु सिब्बंदियन्नु विचारणेगे ओळपडिसलागिदे। इले साकष्टु प्रश्ने मूडुत्ते, यावाग इंद्रजित लंकेश दर्शन वेटर मेले हल्ले माडिद्रु, अवर कण् ब्लर आगिदे अंतेल्ल आरोप माडिद्रु। अदोंदु तीव्र स्वरूपद ओंदु आरोप आगित्तु। जोतेगे दलित वेटर मेले इवरु ई तर हल्ले माडिद्दु अंत अवरु नेन्ने आरोपवन्न माडिद्रु। दृश्यदल्लि मार्क् माडि तोरिस्ता इद्दीवल्ल, सो अवरु गंगाधर अंत प्रिंस होटेल सिब्बंदि, इवर मेलेने नट दर्शन हल्ले माडिरोदु अंत इंद्रजित आरोपवन्न माडिद्दिद्दु। हागागि अवरन्ने इवत्तु ಪೊಲೀಸರು ಕರೆಸಿದ್ರು, ಅವರಿಂದ ಹೇಳಿಕೆಗಳನ್ನು ಪಡೆಕೊಂಡಿದ್ದಾರೆ। ಇನ್ನು ಈ ಒಂದು ಘಟನೆಯಲ್ಲಿ ಮೇಜರ್ ರೋಲ್ ಅಂತಂದ್ರೆ ಸಿಸಿಟಿವಿ ಫುಟೇಜ್ ಏನು ಹೇಳುತ್ತೆ ಅಂತ ಹೇಳಿ, ಬಟ್ ನೆನ್ನೆ ಸಂದೇಶ್ ಸ್ವಾಮಿ ಮಾತಾಡುವಾಗ ಇಲ್ಲ ಇಲ್ಲ ನಮ್ಮತ್ರ ಸಿಸಿಟಿವಿ ಫುಟೇಜ್ ಇಲ್ಲ ಅನ್ನೋ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು। ಬಟ್ ಸುಪ್ರೀಂ ಕೋರ್ಟ್ ಕಾನೂನಿನ ಪ್ರಕಾರ ಒಂದು ತಿಂಗಳಿಂದ ಸಿಸಿಟಿವಿ ಫುಟೇಜ್ ಅಲ್ಲ ಇಟ್ಕೋಬೇಕಾಗುತ್ತೆ ಅಂತ ಇಂದ್ರಜಿತ್ ಲಂಕೇಶ್ ನೆನ್ನೆ ಮತ್ತೊಮ್ಮೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರಲ್ಲ, ಅದರಂತೆ ಈಗ ಸಿಸಿಟಿವಿ ಫುಟೇಜ್ ಇದೆಯಾ ಇಲ್ವಾ, ಗಲಾಟೆ ಆದಂತ ಜಾಗದಲ್ಲಿ ಅದು ಕ್ಯಾಪ್ಚರ್ ಆಗಿದೆಯಾ ಇಲ್ವಾ, ಇದೆಲ್ಲವೂ ಕೂಡ ಒಂದರ ಕುತೂಹಲ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಿದೆ। ಮತ್ತೆ ಆ ದಿನ ಯಾರ್ಯಾರು ಸಿಬ್ಬಂದಿ ಹೋಟೆಲ್ನಲ್ಲಿ ಕೆಲಸದಲ್ಲಿ ಇದ್ದರು ಅವರನ್ನು ಕೂಡ ಅವರಿಂದನೂ ಸ್ಟೇಟ್ಮೆಂಟ್ಗಳನ್ನು ಪಡ್ಕೊಂಡಿದ್ದಾರೆ, ವಿಚಾರಣೆಗೆ ಅವರನ್ನು ಕೂಡ ಒಳಪಡಿಸಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗಿದೆ। ಈಗ ಪೊಲೀಸರು ಕಡೆಯಿಂದ ಅಧಿಕೃತವಾಗಿ ಏನು ಸ್ಟೇಟ್ಮೆಂಟ್ ಹೊರಬೀಳುತ್ತೆ ಈ ಪ್ರಕರಣದಲ್ಲಿ ಅನ್ನೋದನ್ನ ನೋಡಬೇಕಾಗುತ್ತೆ। ಇನ್ನೊಂದು ಕಡೆ ದರ್ಶನ್ ಮತ್ತೆ ಇಂದ್ರಜಿತ್ ಇಬ್ರು ಮಾಧ್ಯಮ ಗೋಷ್ಠಿಯಲ್ಲಿ ಇವತ್ತು ಮಾತನಾಡುತ್ತಾರೆ, ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾರೆ ಅಂತ ಒಂದು ನಿರೀಕ್ಷೆ ಇದೆ। ಬಹುಶಃ ಇದೆಲ್ಲ ಪ್ರೊಸೀಜರ್ ಮುಗಿದ ಮೇಲೆ ಇಬ್ರು ಮಾತನಾಡುವಂತ ಚಾನ್ಸಸ್ ಇದೆ। ನೋಡಬೇಕಾಗುತ್ತೆ ಯಾರು ಯಾರು ಏನೇನ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದಕ್ಕೆ ಪೂರಕ ಅನ್ನುವಂತೆ ಅವರತ್ರ ಏನ್ ಎವಿಡೆನ್ಸ್ ಅಥವಾ ಪ್ರೂಫ್ಗಳನ್ನು ಮಾಧ್ಯಮದ ಮುಂದೆ ತೋರಿಸ್ತಾರಾ ಅಂತ। ಯಾಕಂದ್ರೆ ಇಂದ್ರಜಿತ್ ಈ ದಾಖಲೆಗಳನ್ನು ಮುಂದಿಡ್ತೀನಿ ಇವತ್ತು ಅಂತ ಹೇಳಿದ್ರು, ಅದು ಯಾವ ತರ ದಾಖಲೆ ಅಂತ ನಿರೀಕ್ಷೆ ಇದೆ, ಕುತೂಹಲ ಇದೆ। ಇನ್ನು ಮೈಸೂರಿನ ಬಳಿಯ ಫಾರ್ಮ್ ಹೌಸ್ ನಲ್ಲಿದ್ದ ನಟ ದರ್ಶನ್ ಮೈಸೂರಿನ ತನ್ನ ಆಪ್ತ ಸ್ನೇಹಿತರೊಬ್ಬರ ಮನೆಗೆ ಆಷಾಢ ಶುಕ್ರವಾರದ ಪೂಜೆಗೆ ಅಂತ ಹೋಗಿದ್ದಾರೆ। ಮೈಸೂರಿನ ಹಳೆ ಬಂಡಿಕೇರಿಯಲ್ಲಿ ಇರುವಂತ ಸ್ನೇಹಿತನ ಮನೆಗೆ ದರ್ಶನ್ ಜೊತೆ ಆಪ್ತ ಸ್ನೇಹಿತರು ಕೂಡ ಆಷಾಢ ಪೂಜೆಗೆ ಅಂತ ಹೋಗಿದ್ದಾರೆ। ಪೂಜೆ ಆದ್ಮೇಲೆ ಸಂದೇಶ್ ಹೋಟೆಲ್ ಗೆ ಭೇಟಿ ನೀಡುವಂತ ಚಾನ್ಸಸ್ ಇದೆ। ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ। ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್। ಸುನಿಲ್, ಈಗ ಈ ಹಲ್ಲೆ ಕೇಸ್ನ ಕ್ಷಣ ಕ್ಷಣದ ಬೆಳವಣಿಗೆಗಳು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡ್ಕೊಡ್ತಾ ಇದೆ। ಈಗ ಪೊಲೀಸರು ಪರಿಶೀಲನೆ ಹೋಟೆಲ್ನಲ್ಲಿ ಆಗಿದ್ಯಾ, ದರ್ಶನ್ ಈಗ ಅವರ ಫ್ರೆಂಡ್ ಮನೆಗೆ ಹೋಗಿದ್ದಾರೆ, ಇವತ್ತು ಸುದ್ದಿಗೋಷ್ಠಿ ನಡೆಸ್ತಾರೆ ಅಂತ ನಿರೀಕ್ಷೆ ಇದೆ, ಎಷ್ಟು ಗಂಟೆಗೆ ಮಾಡಬಹುದು? ಖಂಡಿತ ಶರ್ಮಿತಾ, ಏನು ಇವತ್ತು ದರ್ಶನ್ ಅವರು ಈಗ ಸದ್ಯಕ್ಕೆ ಏನು ಮೈಸೂರಿನ ಹಳೆ ಬಂಡಿಕೇರಿ ಏರಿಯಾ ಏನಿದೆ ಈ ಏರಿಯಾದಲ್ಲಿ ಇರತಕ್ಕಂತ ಆಪ್ತರಾಗಿರ್ತಕ್ಕಂತ ಅಶೋಕ್ ಅಂತಕ್ಕಂತವರ ಮನೆಗೆ ದರ್ಶನ್ ಅವರು ಬಂದಿರತಕ್ಕಂಥದ್ದು। ಅವರ ಮನೆಯಲ್ಲಿ ಇವತ್ತು ಚಾಮುಂಡಿ ಹಬ್ಬದ ಪ್ರಯುಕ್ತ ದರ್ಶನ್ ಅವ್ರನ್ನ ಇನ್ವೈಟ್ ಮಾಡಲಾಗಿತ್ತು, ಹೀಗಾಗಿ ದರ್ಶನ್ ಅವರ ಮನೆಗೆ ಬಂದಿದ್ದಾರೆ। ಜೊತೆಗೆ ಅವ್ರ ಮನೆಯಲ್ಲೇ ಮಧ್ಯಾಹ್ನದ ಭೋಜನ ಕೂಡ ಮಾಡಿರತಕ್ಕಂಥದ್ದು। ಸಹಜವಾಗಿ ಮೈಸೂರಿನಲ್ಲಿ ಚಾಮುಂಡಿ ಹಬ್ಬವನ್ನ ಮಾಡ್ತಾರೆ, ಆಷಾಢ ಮಾಸದ ಮೊದಲನೇ ವಾರದ ಶುಕ್ರವಾರ ಏನಿದೆ ಈ ಶುಕ್ರವಾರದಲ್ಲಿ ಚಾಮುಂಡಿ ಹಬ್ಬ ಮಾಡ್ತಕ್ಕಂಥದ್ದು। ಹೀಗಾಗಿ ಸ್ನೇಹಿತ ಅಶೋಕ್ ಮನೆಯಲ್ಲಿ ಇವತ್ತು ಹಬ್ಬ ಇತ್ತು, ಹೀಗಾಗಿ ದರ್ಶನ್ ಅವ್ರ ಮನೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ। ಭೇಟಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಇನ್ನು ಕೂಡ ಅವರ ಮನೆಯಲ್ಲೇ ಇರತಕ್ಕಂಥದ್ದು, ಊಟ ಕೂಡ ಅಲ್ಲೇ ಮುಗಿಸಿದ್ದಾರೆ, ಜೊತೆಗೆ ಅಲ್ಲೇ ಕೂಡ ಅವರ ಮನೆಯಲ್ಲೇ ಇದ್ದಾರೆ, ಇನ್ನ ಕೆಲವೇ ಕ್ಷಣದಲ್ಲಿ ಆಚೆ ಬರಬಹುದು ಅಂತಕ್ಕಂಥ ನಿರೀಕ್ಷೆ ಕೂಡ ನಮಗೂ ಇದೆ। ಹೀಗಾಗಿ ನಾವು ಕೂಡ ಅವರ ಮನೆಯ ಹೊರಭಾಗದಲ್ಲಿ ಕಾಯ್ತಾ ಇರ್ತಕ್ಕಂಥದ್ದು, ಯಾಕೆಂದ್ರೆ ನಿನ್ನೆ ದರ್ಶನ್ ಅವರು ಹೇಳಿದ್ರು ಇವತ್ತು ಒಂದು ಪ್ರತಿಕ್ರಿಯೆಯನ್ನ ಕೊಡ್ತೀನಿ, ಪತ್ರಿಕಾಗೋಷ್ಠಿಯನ್ನ ನಡೆಸ್ತೀನಿ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿದ್ರು। ಆದ್ರೆ ಬೆಳಗ್ಗೆಯಿಂದಲೂ ಕೂಡ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರ್ತಕ್ಕಂಥದ್ದು, ಆದ್ರೆ ದರ್ಶನ್ ಇದುವರೆಗೂ ಕೂಡ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ। ಒಂದು ಕಡೆ ಇಂದ್ರಜಿತ್ ಲಂಕೇಶ್ ಕೂಡ ಇವತ್ತು ದಾಖಲೆಗಳನ್ನ ಬಿಡುಗಡೆ ಮಾಡ್ತೀನಿ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿದ್ರು, ಆದ್ರೆ ಅಲ್ಲಿ ಅವರು ಕೂಡ ದಾಖಲೆಗಳನ್ನ ಬಿಡುಗಡೆ ಮಾಡಿಲ್ಲ। ಎಲ್ಲೋ ಒಂದ್ ಕಡೆ ಇವತ್ತು ದರ್ಶನ್ ಆಪ್ತ ವಲಯದಿಂದ ಬಂದಂತ ಮಾಹಿತಿ ಈ ಪ್ರಕಾರ ಹೇಳೋದೇ ಆದ್ರೆ ಇಂದ್ರಜಿತ್ ಲಂಕೇಶ್ ಯಾವ ರೀತಿಯಾದಂತಹ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರೆ ಮಾಡ್ಲಿ, ತದನಂತರ ಆ ದಾಖಲೆಗಳನ್ನ ನೋಡ್ಕೊಂಡು ಆ ನಂತರ ಪತ್ರಿಕಾಗೋಷ್ಠಿಯನ್ನ ನಡ್ತಾನ ಅಂತಕ್ಕಂಥದ್ದು
दर्शन मन अंतु दर्शन आप्त वय ही दर्शन बेगू कूड़ा पत्रकर्त पत्रिकोष्ठियांतु सद्य के स्नितर मन हब्ब के बंदू हब्ब अड़े कूड़ा तरद्दारे बलिक दर्शन ऐन संदेश प्रिंस होटेल के हा अथवा इला बूर कड़े ओडतार अथवा ಮುಂದಿನ ಬೆಳವಣಿಗೆ ಏನು ಅಂತಕಂತದ್ದು ಇನ್ನು ಕೂಡ ನಿಖರವಾಗಿ ಗೊತ್ತಿಲ್ಲ ಸರ್ಮಿತ ಇನ್ನೊಂದು ಕಡೆ ಹೋಟೆಲ್ ನಲ್ಲಿ ಪೊಲೀಸರು ಪರಿಶೀಲನೆ ಮುಕ್ತಾಯ ಆಗಿದ್ಯಾ ಏನಾದರೂ ಎವಿಡೆನ್ಸ್ ಸಿಕ್ಕಿದ್ಯಾ ಅಂತ ಸದ್ಯಕ್ಕೆ ಏನಾದರೂ ಆ ಬಗ್ಗೆ ಮಾಹಿತಿ ಸಿಕ್ಕಿದ್ಯಾ ಪೊಲೀಸರು ಕೂಡ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಸರ್ಮಿತ ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಗಂಗಾಧರ್ ಹತ್ರ ಕೂಡ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ ಸಂದೇಶ್ ಸ್ವಾಮಿ ಹೇಳಿದಂತ ಹೇಳಿಕೆಗಳನ್ನು ಕೂಡ ಸಾಕಷ್ಟು ತೆಗೆದುಕೊಂಡಿದ್ದಾರೆ ಜೊತೆಗೆ ಹೋಟೆಲ್ ನಲ್ಲಿ ಇರತಕ್ಕಂತ ಪವಿತ್ರ ಮತ್ತೆ ಪಿಆರ್ಓ ಪವಿತ್ರ ಏನಿದ್ದಾರೆ ಅವರ ಹತ್ರನು ಒಂದಷ್ಟು ಮಾಹಿತಿಗಳನ್ನು ತೆಗೆದುಕೊಂಡಿರೋದು ಇದರ ಜೊತೆಗೆ ಹೋಟೆಲ್ ನ ಶಿವಸ್ವಾಮಿ ಅಂತಕಂತ ಏನ್ ಸಿಬ್ಬಂದಿ ಇದ್ದಾರೆ ಅವರ ಹತ್ರನು ಕೂಡ ಸಾಕಷ್ಟು ಮಾಹಿತಿಗಳನ್ನು ಪೊಲೀಸರು ತೆಗೆದುಕೊಂಡಿದ್ದಾರೆ ಸದ್ಯಕ್ಕೆ ಎಲ್ಲರ ಹೇಳಿಕೆಗಳನ್ನು ಕೂಡ ಪೊಲೀಸರು ತಮ್ಮ ಏನು ಲ್ಯಾಪ್ಟಾಪ್ ನಲ್ಲಿ ದಾಖಲು ಮಾಡಿಕೊಂಡಿರತಕ್ಕಂತದ್ದು ಎಲ್ಲರ ಹೇಳಿಕೆಗಳನ್ನು ಕೂಡ ಒಂದು ಹೇಳಿಕೆಗೆ ಸಾಮ್ಯತೆ ಇದೆಯಾ ಅಂತಕಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಎಲ್ಲವನ್ನ ಪರಿಶೀಲನೆಯನ್ನ ಮಾಡುತ್ತಾರೆ ಪರಿಶೀಲನೆ ಬಳಿಕ ಯಾರು ಗೊಂದಲದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತಕಂತದ್ದನ್ನು ಕೂಡ ಪೊಲೀಸರು ಗಂಭೀರವಾಗಿ ಒಂದು ತನಿಖೆಯನ್ನ ಎರಡು ಕುತೂಹಲ ಇದೆ ಸುನಿಲ್ ಅದಕ್ಕೇನಾದರೂ ಉತ್ತರ ಸಿಕ್ಕಿದೆಯಾ ಜನನು ಒಂದು ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದಿದ್ದು ಒಂದು ಸಿಸಿಟಿವಿ ಫುಟೇಜ್ ಇದೆಯಾ ಇಲ್ವಾ ಮತ್ತೊಂದು ಇಂದ್ರಜಿತ್ ಅವರು ಆರೋಪ ಮಾಡಿದಂತೆ ಇದೇ ಗಂಗಾಧರ್ ಕಣ್ಣು ಸ್ವಲ್ಪ ಬ್ಲರ್ ಆಗಿದೆ ಅಂತ ಅವರು ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರಲ್ಲ ಅದರ ಬಗ್ಗೆ ಏನಾದರೂ ಉತ್ತರ ಸಿಕ್ತಾ ಸಮಿತಾ ಇಲ್ಲಿ ಏನು ಅಂತಂದ್ರೆ ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಯಾವುದೇ ಒಂದು ಪ್ರಭಾವಕ್ಕೆ ಒಳಗಾಗದೆ ತನಿಖೆಯನ್ನ ನಡೆಸಿದ್ರೆ ಖಂಡಿತವಾಗಿಯೂ ಸಿಸಿಟಿವಿ ಫುಟೇಜ್ ಅನ್ನು ತೆಗೆಯಬಹುದು ಯಾಕೆಂದ್ರೆ ಈಗ ಸೈಂಟಿಫಿಕ್ ಆಗಿ ನೋಡದೆ ಆದ್ರೆ ಕೆಲವರು ಹೇಳೋ ಪ್ರಕಾರ ಆರು ತಿಂಗಳ ಕಾಲ ಏನು ಸಿಸಿಟಿವಿ ಫುಟೇಜ್ ಏನಿರುತ್ತೆ ಅದನ್ನ ಡಿವಿಆರ್ ನಲ್ಲಿ ಸೇವ್ ಮಾಡಿ ಇಡಬಹುದು ಒಂದ ವೇಳೆ ಡಿಲೀಟ್ ಆದ್ರೂ ಕೂಡ ಅದನ್ನ ರಿಕವರಿ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇದೆ ಅಂತಕಂತದ್ದು ಕೆಲವರ ವಾದ ಆಗಿರತಕ್ಕಂತದ್ದು ಹೀಗಾಗಿ ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಒಂದು ವೇಳೆ ಏನಾದರೂ ಸಿಸಿಟಿವಿ ಫೋಟೇಜ್ ಅನ್ನು ಡಿಲೀಟ್ ಮಾಡಿದ್ರೆ ಆ ಒಂದು ಡಿವಿಆರ್ ನಿಂದ ಮತ್ತೆ ರಿಕವರಿ ಮಾಡುವಂತ ಕೆಲಸವನ್ನ ಮಾಡಿದ್ರೆ ಈ ಪ್ರಕರಣ ಬೆಳಕಿಗೆ ಬರುತ್ತೆ ಸತ್ಯಾಸತ್ಯತೆ ಹೊರಗೆ ಬೀಳುತ್ತೆ ಶಂತ ಫೈನ್ ಥ್ಯಾಂಕ್ ಯು ಸುನಿಲ್ ತಮ್ಮ ಇನ್ಫರ್ಮೇಷನ್ ಗೆ ನಾಲ್ಕು ಪ್ರಾದೇಶಿಕ ಆಯುಕ್ತರ ಕಚೇರಿ ರದ್ದತಿಗೆ ಶಿಫಾರಸನ್ನು ಮಾಡಲಾಗಿತ್ತು ಈಗ ವಿಜಯ ಭಾಸ್ಕರ್ ವರದಿ ಜಾರಿಗೆ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ ಆದರೆ ಸರ್ಕಾರದ ವಿರುದ್ಧ ಉತ್ತರ ಕರ್ನಾಟಕ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸದ್ಯಕ್ಕೆ ರಾಜ್ಯದಲ್ಲಿ ಇರೋದು ನಾಲ್ಕು ಪ್ರಾದೇಶಿಕ ಆಯುಕ್ತರ ಕಚೇರಿ ಈ ಕಚೇರಿಯನ್ನ ರದ್ದು ಮಾಡಬೇಕು ಅಂತ ಎರಡನೇ ಬಾರಿಗೆ ಪ್ರಯತ್ನಗಳು ಆಗ್ತಾ ಇದೆ ಇನ್ನು ಬೆಂಗಳೂರಲ್ಲಿ ಕಂದಾಯ ಆಯುಕ್ತಾಲಯ ಸ್ಥಾಪನೆಗೆ ಶಿಫಾರಸನ್ನ ಮಾಡಲಾಗಿದೆ ಈಗ ಕಂದಾಯ ಇಲಾಖೆ ಕಾರ್ಯಕ್ಕೆ ಪ್ರಾದೇಶಿಕ ಆಯುಕ್ತ ಕಚೇರಿ ಅಗತ್ಯವಾಗಿರುತ್ತೆ ಇದು ರದ್ದಾದ್ರೆ ಎಲ್ಲ ವಿಚಾರಕ್ಕೂ ಕೂಡ ನಾವು ರಾಜ್ಯದ ರಾಜಧಾನಿ ಮೇಲೆ ಡಿಪೆಂಡ್ ಆಗಿರಬೇಕಾಗುತ್ತೆ ನೀವು ಎಲ್ಲೇ ಇದ್ರೂ ಕೂಡ ಇಲ್ಲಿಗೆ ಬರಬೇಕು ಇಲ್ಲಿನ ಕಚೇರಿ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ ಇದು ಸಮಸ್ಯೆ ಆಗುತ್ತೆ ಅದರಲ್ಲೂ ಈ ಉತ್ತರ ಕರ್ನಾಟಕ ಭಾಗದವರಿಗೆ ತೀರಾ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಸರ್ಕಾರದ ಈ ನಿರ್ಧಾರಕ್ಕೆ ಈ ಯೋಜನೆಗೆ ಉತ್ತರ ಕರ್ನಾಟಕದ ಮಂದಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಆಲ್ರೆಡಿ ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನ ಶುರು ಮಾಡಿವೆ ಬೆಳಗಾವಿಯಲ್ಲಿ ಯಾವುದೇ ಕಾರಣಕ್ಕೂ ನಾಲ್ಕು ಪ್ರಾದೇಶಿಕ ಆಯುಕ್ತರ ಕಚೇರಿ ಏನಿದೆ ಅದನ್ನ ರದ್ದು ಮಾಡಬಾರದು ಇದರಿಂದ ನಮಗೆ ತುಂಬಾ ಕಷ್ಟ ಆಗುತ್ತೆ ಪ್ರತಿಯೊಂದು ವಿಚಾರಕ್ಕೂ ನಾವು ಬೆಂಗಳೂರಿಗೆ ಬರೋಂಗ ಆಗುತ್ತೆ ಇದನ್ನ ರದ್ದು ಮಾಡಬಾರದು ಅನ್ನೋ ಹೋರಾಟವನ್ನ ಈಗ ಶುರು ಮಾಡಿದ್ದಾರೆ ಸಚಿವರು ಹೇಳಿದ್ದು ಬಹಳ ಆಘಾತಕಾರಿ ವಿಷಯ ಈ ಮೊದಲು ವಿಭಾಗಾಧಿಕಾರಿ ಕಚೇರಿ ಇದ್ದಾಗ 2006 ರಲ್ಲಿ ಅವನು ರದ್ದು ಮಾಡಿದ್ರು ಪ್ರಾದೇಶಿಕ ಆಯುಕ್ತರ ಕಚೇರಿ ಬಿಳಿಯಾನೆ ಅಂತ ಏನು ಅರಶ ಕರೆದಾರ ಬಹಳ ಖಂಡನೀಯ ಬೆಂಗಳೂರಿನ ವಿಧಾನಸೌಧ ವಿಕಾಸಸೌಧದೊಳಗೆ ಎಷ್ಟು ಬಿಳಿಯಾನೆ ಅದು ಅದನ್ನು ತೋರಿಸ್ಬೇಕು ಅವ್ರು ಮೊದಲು ಯಾಕಂದ್ರೆ ಪ್ರಾದೇಶಿಕ ಆಯುಕ್ತರಿಗೆ ಅಧಿಕಾರ ಮತ್ತು ಅವರಿಗೆ ಇರುವ ವ್ಯಾಪ್ತಿ ನೋಡಿದರೆ ಬಹಳಷ್ಟು ಮಹತ್ವದ ಹುದ್ದೆ ಅದು ಇವರು ಬಹುಶಃ ಅರಶಕರಿಗೆ ಅದರ ಬಗ್ಗೆ ಅಜ್ಞಾನ ಇರಬಹುದು ಯಾಕಂದ್ರೆ ಒಂದು ಭೂ ಸುಧಾರಣೆ ಇರಬಹುದು ಭೂ ಸ್ವಾಧೀನ ಇರಬಹುದು ಮಹಾನಗರ ಪಾಲಿಕೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆಸೋದಿರ್ಬೋದು ಪರಿಹಾರ ಇದು ಬರ ಪರಿಹಾರ ನಿರ್ವಹಣೆ ಇರ್ಬೋದು ನೆರೆ ಪರಿಹಾರ ವಿಧಾನ ಇರ್ಬೋದು ಆಣೆಕಟ್ಟುಗಳಲ್ಲಿ ನೀರು ಬಿಡುವಂಥ ಕೆಲಸ ಇರ್ಬೋದು ಸರ್ಕಾರಿ ಸಿಬ್ಬಂದಿಗೆ ವಸತಿ ಗೃಹಗಳ ಹಂಚಿಕೆ ಇರ್ಬೋದು ಬಹಳಷ್ಟು ಅಧಿಕಾರಗಳವ ಅದನ್ನು ತೆಗೆದು ಒಂದೇ ಒಂದು ಕಂದಾಯ ಸಚಿವರು ಮಾಡೋದ್ರಿಂದ ಜನವಿರೋಧಿ ಕ್ರಮ ಆಗ್ತೈತಿ ಇದನ್ನು ತತ್ಕ್ಷಣ ಮುಖ್ಯಮಂತ್ರಿಗಳ ತಿರಸ್ಕಾರ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ರಾಜ್ಯ ಸರ್ಕಾರದ ಚಿಂತನೆಯನ್ನು ವಿರೋಧಿಸಿ ಬೆಳಗಾವಿ ಕನ್ನಡಪರ ಸಂಘಟನೆಗಳು ಇದೇ ಜುಲೈ 16ರಂದು ಶುಕ್ರವಾರ ಮುಂಜಾನೆ ಈ ಪ್ರಾದೇಶಿಕ ಕಚೇರಿ ಎದುರು ಬೆಳಗಾವಿಯಲ್ಲಿ ನಾವು ಪ್ರತಿಭಟನೆ ಮಾಡ್ತೇವೆ
इन उग्र होराट माता नम जो कलबुर्गी मैसूर मैसूर सहित यह होराट उत्तर कर्नाटक अभिवृद्धि हितदृष्टिया निर्माण बेलगावी सवर्ण सौध शक्ति केंद्र आगे आवतु निष्क्रिय अब भूत बंगल आगे अब वो दौड सरकारी गोदाम रीति स्वरूप पड़कोता है ಹೀಗಾಗಿ ಯಾವ ಉದ್ದೇಶಕ್ಕಾಗಿ ಕಟ್ಟಿದ್ರೋ ಆ ಉದ್ದೇಶ ಈಡೇರಬೇಕು ಸರ್ಕಾರ ಗಮನ ಹರಿಸಬೇಕು ರಾಜ್ಯ ಮಟ್ಟದ ಕಚೇರಿಗಳನ್ನು ಸ್ಥಳಾಂತರ ಮಾಡಬೇಕು ಮಾಡ್ತೀವಿ ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿಗಳನ್ನ ಹೇಳಿದ್ರು ಆದರೆ ಕಚೇರಿ ಸ್ಥಳಾಂತರ ಮಾಡ್ತೀವಿ ಅಂತ ಹೇಳಿ ಜಿಲ್ಲಾ ಮಟ್ಟದ ಕಚೇರಿಗಳನ್ನು ಸ್ಥಳಾಂತರ ಮಾಡ್ತಾ ಇದ್ದಾರೆ ಅದು ಸುವರ್ಣ ಸೌಧ ಅನ್ನೋಕ್ಕಿಂತ ಮಿನಿ ವಿಧಾನ ಸೌಧ ಯಾವ ತಾಲೂಕು ಮಟ್ಟದಲ್ಲಿ ಕಟ್ತಾರಲ್ಲ ಆ ರೀತಿ ಮಿನಿ ವಿಧಾನ ಸೌಧ ಆಗಿಬಿಟ್ಟಿದೆ ಜಿಲ್ಲಾ ಇದೆ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಚಂದ್ರಕಾಂತ್ ಸುಗಂಧಿ, ಆಯಾ ಪ್ರದೇಶದ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಸರ್ಕಾರದಿಂದ ಕೆಲವೊಂದು ಯೋಜನೆ ಇರಬಹುದು, ಕಚೇರಿಗಳು ಜಾರಿಗೆ ಬಂದು ಕಟ್ಟಡ ನಿರ್ಮಾಣ ಆಗಿದ್ರೂ ಕೂಡ ಅದು ವೇಸ್ಟ್ ಆಗ್ತಾ ಇದೆ, ಈಗ ರದ್ದು ಮಾಡಕ್ಕೆ ಹೋದ್ರೆ ಜನ ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಯಾವ ತರ ಹೋರಾಟ ಮಾಡ್ತಾರಂತೆ ಇವರೆಲ್ಲ? ಶರ್ಮಿತಾ ಶೆಟ್ಟಿ, ಖಂಡಿತವಾಗಲೂ ಅಂದ್ರೆ ಬೆಳಗಾವಿಯಲ್ಲಿ ಪ್ರಾದೇಶಿಕ ಆಯುಕ್ತರ ಕಚೇರಿ 1952 ರಿಂದಲಿದೆ. ಆದ್ರೆ ಅನೇಕ ಸಂದರ್ಭದಲ್ಲಿ ಇದರ ಹೆಸರುಗಳನ್ನ ಬದಲಾವಣೆ ಮಾಡಿರ್ತಕ್ಕಂಥದ್ದು ಮತ್ತು ಕಚೇರಿಗಳು ಕೂಡ ಈ ಹಿಂದೆ ಒಮ್ಮೆ ಅದನ್ನ ರದ್ದು ಮಾಡಲಾಗಿತ್ತು. ಈಗ ಮತ್ತದೇ ಸರ್ಕಾರ ನಿರ್ಧಾರಕ್ಕೆ ಮುಂದಾಗಿದೆ. ಇನ್ನು ನಿವೃತ್ತ ಐಎಎಸ್ ಅಧಿಕಾರಿ ವಿಜಯ ಭಾಸ್ಕರ್ ನೀಡಿದಂತ ವರದಿಗೆ ಯಥಾವತ್ ವರದಿ ಜಾರಿಗೆ ಈಗಾಗಲೇ ಕಂದಾಯ ಇಲಾಖೆ ಏನು ಸರ್ಕಾರ ಚಿಂತನೆ ನಡೆಸಿರ್ತಕ್ಕಂಥದ್ದು. ಈ ಮೂಲಕ ಏನಂದ್ರೆ ಪ್ರಾದೇಶಿಕ ಆಯುಕ್ತರ ಕಚೇರಿ ಕೇವಲ ಬೆಳಗಾವಿ ಅಲ್ಲ, ಬೆಳಗಾವಿ ಮೈಸೂರು ಮಂಗಳೂರು ಏನು ನಾಲ್ಕು ಕಲಬುರಗಿಯಲ್ಲಿರ್ತಕ್ಕಂಥ ನಾಲ್ಕು ಪ್ರಾದೇಶಿಕ ಕಚೇರಿಗಳು ರದ್ದಾಗುತ್ತೆ. ಕೇವಲ ಬೆಂಗಳೂರಿನಲ್ಲಿ ಕಂದಾಯ ಆಯುಕ್ತಾಲಯವನ್ನು ಆರಂಭಿಸಕ್ಕೆ ಏನು ಸಮಿತಿ ಶಿಫಾರಸು ಮಾಡಿದೆ. ಇದನ್ನ ಸರ್ಕಾರ ಒಪ್ಪಿಕೊಂಡ್ರೆ ಇದು ಪ್ರಾದೇಶಿಕ ಅಸಮತೋಲನಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿ ಹೋರಾಟಗಾರರು ಆರೋಪ ಮಾಡ್ತಿದ್ದಾರೆ. ಪ್ರಮುಖವಾಗಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಮತ್ತು ಅನೇಕ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಸೇರಿದಂತೆ ಅನೇಕ ಮಹತ್ವದ ಅಧಿಕಾರಿಗಳು ಪ್ರಾದೇಶಿಕ ಆಯುಕ್ತರಿಗೆ ಇರುತ್ತೆ. ಈಗ ಅವರು ಅಂದ್ರೆ ಈ ಒಂದು ಅಧಿಕಾರವನ್ನು ಕಿತ್ತುಕೊಳ್ಳೋದ್ರಿಂದ ಅನೇಕ ಸಮಸ್ಯೆಗಳು ಜಿಲ್ಲೆಯಲ್ಲಿ ಉದ್ಭವ ಆಗುತ್ತೆ. ಈ ಹಿಂದೆ 2005 ಕೂಡ ಈ ಸರ್ಕಾರ ಇದೇ ರೀತಿ ಪ್ರಯತ್ನ ಮಾಡಿದ್ರು, ಅದು ಅವಾಗ ವಿಫಲವಾಗಿದ್ದರಿಂದ ಮತ್ತೆ ಪ್ರಾದೇಶಿಕ ಆಯುಕ್ತರ ಕಚೇರಿಯನ್ನ ಆರಂಭ ಮಾಡಲಾಗಿತ್ತು. ಈಗ ಮತ್ತದೇ ಸರ್ಕಾರ ನಿರ್ಧಾರಕ್ಕೆ ಮುಂದಾಗಿರ್ತಕ್ಕಂಥದ್ದು ಕೇವಲ ಸಣ್ಣ ಪುಟ್ಟ ಕೆಲಸಕ್ಕೆ ಬೆಂಗಳೂರಿಗೆ ಅಲ್ಲಾಡುವಂತ ಸ್ಥಿತಿ ಜನಸಾಮಾನ್ಯರಿಗೆ ಇದರಿಂದ ನಿರ್ಮಾಣವಾಗಲಿದೆ. ಜೊತೆಗೆ ಏನು ಅಂತಂದ್ರೆ ಕೇವಲ 160 ಕ್ಕೂ ಹೆಚ್ಚು ಸಿಬ್ಬಂದಿ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ಕೆಲಸ ಮಾಡ್ತಾರೆ. ಜೊತೆಗೆ ಹಿರಿಯ ಐಎಎಸ್ ಅಧಿಕಾರಿ ಇರೋದ್ರಿಂದ ಇರೋ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಮಹಾನಗರ ಪಾಲಿಕೆ ಮತ್ತು ಕಂದಾಯ ಇಲಾಖೆ ಸಂಬಂಧಪಟ್ಟಂತ ಮೇಲ್ಮನವಿ ಸಲ್ಲಿಸಕ್ಕೆ ಇದು ಇರ್ತಕ್ಕಂತ ಅಧಿಕಾರ ಈಗ ಸರ್ಕಾರ ಕಿತ್ಕೊಳ್ಳೋಕೆ ಮುಂದಾಗಿದೆ. ಜೊತೆಗೆ ಅನೇಕ ಶಿಫಾರಸನ್ನು ಕೂಡ ಭಾಸ್ಕರ್ ವಿಜಯ ಭಾಸ್ಕರ್ ನೇತೃತ್ವದ ತಂಡ ಮಾಡಿರ್ತಕ್ಕಂಥದ್ದು. ಈಗ ಈ ಒಂದು ವರದಿ ಜಾರಿಗೆ ಆಕ್ರೋಶ ವ್ಯಕ್ತವಾಗ್ತದೆ. ಪ್ರಮುಖವಾಗಿ ಬೆಳಗಾವಿ ಮೈಸೂರು ಕಲಬುರಗಿ ಮಂಗಳೂರಿನಲ್ಲಿ ಪ್ರತ್ಯೇಕವಾಗಿ ಹೋರಾಟಗಳು ಇದ್ರ ವಿರುದ್ಧ ನಡೀತಾ ಇರತಕ್ಕಂಥದ್ದು. ಕಂದಾಯ ಸಚಿವರಿಗೆ ಈಗಾಗಲೇ ಹೋರಾಟಗಾರರು ಮನವಿ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಪ್ರಾದೇಶಿಕ ಆಯುಕ್ತರ ಕಚೇರಿಯನ್ನು ರದ್ದು ಮಾಡಬಾರದು ಅಂತೇಳಿ ಮನವಿಯನ್ನ ಸಲ್ಲಿಸಲಾಗಿದೆ. ಸರ್ಕಾರ ಯಾವ ರೀತಿಯ ಮುಂದಿನ ನಿರ್ಧಾರ ಕೈಗೊಳ್ಳುತ್ತೆ ಅಂತಕ್ಕಂಥದ್ದು ಕಾದು ನೋಡಬೇಕಿದೆ. ಶರ್ಮಿತಾ ಶೆಟ್ಟಿ, ಫೈನ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಬಂಧಿ ತಮ್ಮ ಇನ್ಫಾರ್ಮೇಶನ್ಗೆ. ಕೊರೋನಾ ಸಂಕಷ್ಟದಿಂದ ಖಾಸಗಿ ಶಾಲೆಗೆ ಬೀಗ ಬಿದ್ದಿದೆ. ಬಳ್ಳಾರಿಯ ನಳಂದ ವಿದ್ಯಾನಿಕೇತನ ಶಾಲೆ ಬಂದ್ ಆಗಿದೆ. ಶಾಲೆಯಲ್ಲಿರುವಂತಹ 120 ಆರ್ಟಿಇ ವಿದ್ಯಾರ್ಥಿಗಳು ಸದ್ಯಕ್ಕೆ ಅತಂತ್ರರಾಗಿದ್ದಾರೆ. ಒಟ್ಟು 400 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿತಾ ಇದ್ರು. 1 ರಿಂದ 10 ತರಗತಿವರೆಗೆ 120 ಆರ್ಟಿಇ ವಿದ್ಯಾರ್ಥಿಗಳಿದ್ದಾರೆ. ಈಗ ಆರ್ಟಿಇ ಸೀಟ್ ಬೇರೆ ಶಾಲೆಗೆ ವರ್ಗಾವಣೆ ಅಸಾಧ್ಯ ಆಗುತ್ತೆ. ಸರಿ, ಟಿಸಿ ತಗೊಂಡು ಬೇರೆ ಸ್ಕೂಲಿಗೆ ನಾವು ಅಡ್ಮಿಷನ್ ಮಾಡಿಸ್ತೀವಿ ನನ್ನ ಮಕ್ಕಳನ್ನ ಅಂತ ಟಿಸಿ ತಗೊಂಡ್ರು ಕೂಡ ಅಲ್ಲಿಗ ಲಕ್ಷ ಲಕ್ಷ ಫೀಸ್ ಅನ್ನು ಕೊಡಬೇಕಾಗುತ್ತೆ. ಈಗ ಪೋಷಕರಿಗೆ ಅದು ತಲೆನೋವಾಗಿರೋದು. ಈ ಕೊರೋನಾದಂತ ಆರ್ಥಿಕ ಸಂಕಷ್ಟದ ಟೈಮ್ನಲ್ಲಿ ಇವಾಗ ಇರೋ ಫೀಸನ್ನೇ ಕಟ್ಟಕ್ಕೆ ಸಾಧ್ಯವಾಗ್ತಿಲ್ಲ ಎಷ್ಟೋ ಜನ ಪೇರೆಂಟ್ಸ್ ಹತ್ರ. ಈಗ ಟಿ ಸಿ ತಗೊಂಡ್ರೂ ಕೂಡ ಬೇರೆ ಸ್ಕೂಲಿಗೆ ಸೇರಿಸ್ಬೇಕು ಅಂತಂದರೆ ಅದು ದೊಡ್ಡ ಕಷ್ಟನೇ, ಅಸಾಧ್ಯವಾದಂಥ ಮಾತು ಕೆಲವರಿಗೆ. ಹಾಗಾಗಿ ಗೊಂದಲದಲ್ಲಿ ವಿದ್ಯಾರ್ಥಿಗಳೂ ಇದ್ದಾರೆ, ಪೋಷಕರು ಒಂಥರ ಅತಂತ್ರವಾಗಿದ್ದಾರೆ. ಅಂದರೆ ದಿಕ್ಕು ತೋಚ್ತಾ ಇಲ್ಲ, ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಖಾಸಗಿ ಶಾಲೆಗೆ ಬೀಗ ಬಿದ್ದಿರೋದ್ರಿಂದ ಈ ಪರಿಸ್ಥಿತಿಯನ್ನು ಈಗ ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ ಫೇಸ್ ಮಾಡ್ತಾ ಇರೋದು. ಸರಿಯಾಗಿ ನಡೆಸ್ತಾ ಇಲ್ಲ, ಈಗ ಟಿ ಸಿ ಕೊಡ್ತೀವಿ ಎಲ್ಲಿಗಾದರೂ ಸೇರ್ಕೊಡ್ರಿ ನೀವು ಅಂತ ಹೇಳ್ತಾ ಇದ್ದಾರೆ ಅವರು. ಈ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಲ್ಲಿ ಇಲ್ಲಿ ಖಾಸಗಿ ಸ್ಕೂಲಲ್ಲಿ ನಮಗೆ ಹಾಕಷ್ಟು ಸಹಮತಿ ಇಲ್ಲ. ಮಕ್ಕಳ ಭವಿಷ್ಯ ಅದ್ರ ಬಗ್ಗೆನೆ ನಾವು ಭಾರಿ ಚಿಂತೆ ಮಾಡ್ತಿದ್ದೀವಿ. ಅವರು ಕೂಡ ಯಾರು ಇದಕ್ಕೆ ಸಂಬಂಧಪಟ್ಟವರು ಅವ್ರು ಏನೋ ಒಂದು ದಾರಿ ಮಾಡಿಕೊಡ್ಬೇಕಂತೇಳಿ ನಾವು ಹೇಳ್ಕೊಂಡು ಟಿ ಸಿ ತೊಗೊಂಡು ಹೋಗ್ಬಿಡಿ ಅಂತ ಹೇಳ್ತಾರೆ. ಬಿ ಆಫೀಸರ್ ಕೇಳಿದ್ರೆ ಅವರು ಸ್ಕೂಲ್ ಕ್ಲೋಸ್ ಆಗಿದೆ, ನಿಮ್ಮ ಇಷ್ಟ ನೀವು ಏನೇನು ಮಾಡ್ಬೇಕು ಅಂತ. ಈಗ ಆರ್ ಟಿ ಐ ಸೀಟ್ ಎಲ್ಲ ಬಂದವರು, ಈಗ ಪೇಮೆಂಟ್ ಸೀಟ್ ಅವ್ರು ಹೋಗಿ ಬೇರೆ ಸ್ಕೂಲಿಗೆ ಸೇರಿಸ್ತಾರೆ. ಈಗ ನಾವು ಆರ್ ಟಿ ಐ ಸೀಟ್ ಇರೋರು ನಮ್ಗೆ ಆ ಪೇಮೆಂಟ್ ಕಟ್ಟಕ್ಕಾಗಲ್ಲ, 120 ಮಕ್ಕಳು. ಈಗ ಆ ಅಮೌಂಟು ಕಟ್ಟಕ್ಕ ಸಹಮತಿಯಿಂದನೇ ನಾವು ಆರ್ ಟಿ ಐ ಸೀಟಿಗೆ ಅಪ್ಲೈ ಮಾಡಿ ತೊಗೊಂಡಿದ್ದೀವಿ. ಈಗ ಅವರೆಲ್ಲ ಒಬ್ಬೊಬ್ಬರು 3ನೇ ಕ್ಲಾಸ್ ಇದೆ, 2ನೇ ಕ್ಲಾಸು, 4ನೇ ಕ್ಲಾಸ್ ಇದ್ದಾರೆ. ಈಗ ಅವ್ರನ್ನ ಮತ್ತೆ ಕನ್ನಡ ಮೇಡಮ್ ಸೇರ್ಸೋಕ್ಕಾಗಲ್ಲ. ಕ್ಲೋಸ್ ಮಾಡಿ.
ಆನ್ಲೈನ್ ಕ್ಲಾಸ್ಗಳಿಲ್ಲ. ಇವಾಗ ನಮಗೆ ಸ್ಕೂಲ್ ಬೇಕು, ನಮ್ಮ ಭವಿಷ್ಯತ್ ಏನು ಓದಕ್ಕೆ ಸ್ಕೂಲ್ ಬೇಕು. ಬೇರೆ ಕಡೆ ಬೇರೆ ಕಡೆ ಸ್ಕೂಲ್ ಹೋಗಕ್ಕೆ ದುಡ್ಡಿಲ್ಲ. ಇವಾಗ ಸ್ಕೂಲ್ ಕ್ಲೋಸ್, ಟಿಸಿ ತಗೊಂಡೋದ್ರೆ ಕೊಡೋದಿಲ್ಲ, ಸಂಸ್ಥೆ ಚೇಂಜ್ ಆದರೆ ಕೊಡೋದಿಲ್ಲ. ಅದು ಮೊದಲಿಂದ ಬಂದಿರತಕ್ಕಂಥದ್ದು ರೂಲ್ನಲ್ಲಿ ಇದಿದೆ. ಪೋಷಕರು ಏನಾದರೂ ಅರ್ಜಿ ಕೊಟ್ಟರೆ ಅವರು ಸ್ವಇಚ್ಛೆಯಿಂದ ಸ್ಕೂಲನ್ನು ಕ್ಲೋಸ್ ಮಾಡಿದರೆ ಅಂತಕ್ಕಂಥದ್ದು ಯಾರು ಇದ್ದರೆ ಅವ್ರು ಕೊಟ್ಟರೆ ನಾವು ಮೇಲಧಿಕಾರಿಗಳು ಬರಿತೀವಿ, ನಮ್ಮ ಕಮಿಷನ್ ಬರಿತೀವಿ. ಅವರು ಸ್ಯಾಂಕ್ಷನ್ ಮಾಡಿದರೆ ಎಸ್ ಮುಂದುವರಿಸ್ತೀವಿ, ಮುಂದುವರಿಸ್ತೀವಿ. ನಿಯಮ ನಿಯಮ ಕ್ಲೋಸ್ ಆದರೆ ಕೊಡೋಕ್ಕೆ ಬರೋದಿಲ್ಲ. ಶಾಲೆ ಕ್ಲೋಸ್ ಆದರೆ, ಶಾಲೆ ಬಿಟ್ಟರೆ, ಟಿ ಸಿಯನ್ನು ಬೇರೆ ಕಡೆಗೆ ತಗೊಂಡೋದ್ರೆ, ಆಮೇಲೆ ಆ ಮಗು ಸ್ವಇಚ್ಛೆಯಿಂದ ಬೇರೆ ಶಾಲೆಗಳಿಗೆ ಸೇರಿದರೆ ಅದು ಮುಂದುವರಿಯೋದಿಲ್ಲ. ಅವ್ರ ರೆಕಾರ್ಡ್ಗಳು ಏನಿದಾವಲ್ಲ, ಮಕ್ಕಳ ದಾಖಲಾತಿಗಳು, ದಾಖಲಾತಿ ರಿಜಿಸ್ಟ್ರು, ಮಕ್ಕಳ ವಹಿಗಳು ಏನಿದ್ದಾವೆ, ಟಿ ಸಿ ವಗೇರೆ, ಅದಕ್ಕೊಂದು ಶಾಲೆ ಫಿಕ್ಸ್ ಮಾಡಿದ್ದೀವಿ. ಆ ಶಾಲೆಗೆ ಅವ್ರ ಮೂಲ ದಾಖಲಾತಿಗಳನ್ನ ಕೊಡ್ತಾರೆ. ಆಮೇಲೆ ಆ ಪೋಷಕರು ಎಲ್ಲರಿಗೂ ಕೂಡ ಹೇಳಿದ್ದೀವಿ, ನೀವು ಇಚ್ಛೆ ಎಲ್ಲಿ ನಿಮಗೆ ಸ್ವಂತ ಇಚ್ಛೆ ಇದೆ ಆ ಶಾಲೆಗಳಿಗೆ ಸೇರಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಆರ್ ಟಿ ಸಿಗೋದಿಲ್ಲ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಾಯಕ. ವಿನಾಯಕ್, ಹೇಳೋದಕ್ಕೆ ಮಾತ್ರ ಇದು ರೈಟ್ ಟು ಎಜುಕೇಷನ್ ಆಗಿದೆ, ಆದರೆ ವಿದ್ಯಾರ್ಥಿಗಳು ಮತ್ತು ಪೇರೆಂಟ್ಸ್ ಸ್ಥಿತಿ ನೋಡಿದ್ರೆ ಅತಂತ್ರವಾಗ್ಬಿಟ್ಟಿದೆ. ಈಗ ಆ ಖಾಸಗಿ ಶಾಲೆಯವರು ಏನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ, ಈಗ ಟಿ ಸಿ ತಗೊಂಡು ಹೋಗೋದಕ್ಕೆ ಪೇರೆಂಟ್ಸ್ ಎಲ್ಲ ರೆಡಿ ಇದಾರಾ, ಸ್ಟೂಡೆಂಟ್ಸ್ ರೆಡಿ ಇದಾರಾ? ಹಿಂಗೆ ಖಂಡಿತ ಸರ್ಮಿತ, ಕೊರೋನಾ ಕರ್ನೆರಳು ಸಾಕಷ್ಟು ಉದ್ಯಮಗಳ ಮೇಲೆ ತನ್ನ ಕರಿಛಾಯೆಯನ್ನು ಬೀರತಕ್ಕಂಥದ್ದು, ಅದರಂತೆ ಇವತ್ತು ಶಿಕ್ಷಣ ಸಂಸ್ಥೆ ಮೇಲೂ ಕೂಡ ಸಾಕಷ್ಟು ಹೊಡೆತವನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಲಾಕ್ಡೌನ್ ಎಫೆಕ್ಟ್ ನಿಂದ ಆರ್ಥಿಕವಾಗಿ ಕುಗ್ಗಿರ್ತಕ್ಕಂತಹ ಏನು ಖಾಸಗಿ ಒಂದು ಶಿಕ್ಷಣ ಸಂಸ್ಥೆ ಆರ್ಥಿಕವಾಗಿ ನಾವು ಕುಗ್ಗಿದ್ದೇವೆ ಅಂತ ಹೇಳಿ ಕಾರಣ ಕೊಟ್ಟು ಆ ಶಾಲೆಯನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಆ ಶಾಲೆಯಲ್ಲಿ ಏನು ಖಾಸಗಿ ಶಾಲೆ ಓದಿರ್ತಕ್ಕಂತಹ ಸುಮಾರು 400 ವಿದ್ಯಾರ್ಥಿಗಳು ಇವತ್ತು ಶಿಕ್ಷಣ ಸ್ಥಿತಿ ಅತಂತ್ರವಾಗಿದೆ. ಯಾಕಂತಂದ್ರೆ ವಿನಾಯಕ್ ಹಂಗೆ ಲೈನ್ ಅಲ್ಲಿ ಇರಿ, ಈ ಬಗ್ಗೆ ಮಾತನಾಡೋದಕ್ಕೆ ಬಳ್ಳಾರಿಯ DDPI ಆಗಿರುವಂತ ರಾಮಪ್ಪ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಮಪ್ಪ ಅವರೇ ನಮಸ್ತೆ. ಈಗ ವಿದ್ಯಾರ್ಥಿಗಳು ಮತ್ತೆ ಪೋಷಕರ ಅತಂತ್ರ ಪರಿಸ್ಥಿತಿ, ದಿಕ್ಕು ತೋಚದಂತ ಪರಿಸ್ಥಿತಿ ನಿಮಗೂ ಅರ್ಥ ಆಗುತ್ತೆ ಅಂತ ಭಾವಿಸ್ತೀನಿ. ಈಗ ಏನಾದ್ರೂ ಪರ್ಯಾಯ ವ್ಯವಸ್ಥೆ ಅಂತ ಆಗಿದೆಯಾ ಅಥವಾ ಹಂಗೆ ಇದೆಯಾ ಪರಿಸ್ಥಿತಿ? ಮೇಡಮ್, ಪರ್ಯಾಯ ವ್ಯವಸ್ಥೆಯಾಗಿ ನಾವು ಅಲ್ಲೇ ಸುತ್ತಮುತ್ತ ಇರ್ತಕ್ಕಂತ ಶಾಲೆಗಳಿಗೆ ಪೋಷಕರು ಯಾವ್ರಿಗೆ ಇಷ್ಟಪಡ್ತಾರೋ ಆ ಶಾಲೆಗಳಿಗೆ ಸೇರಿಸಲಿಕ್ಕೆ ನಾವು ವ್ಯವಸ್ಥೆ ಮಾಡಿದೀವಿ, ಪೋಷಕರಿಗೆಲ್ಲ ಕನ್ವಿನ್ಸ್ ಮಾಡಿದೀವಿ. ಆದ್ರೆ ಆರ್ ಟಿ ಇ ಮಾತ್ರ ಅದು ಈ ಹಿಂದೆ ನಮ್ಮ ಇಲಾಖೆಯಲ್ಲಿ ಈ ರೀತಿಯಾಗಿ ಶಾಲೆ ಕ್ಲೋಸ್ ಆಗಿದ್ದಕ್ಕೆ, ಟಿ ಸಿ ಕೊಟ್ಟದಕ್ಕೆ, ಅಥವಾ ಮಕ್ಕಳು ಬೇರೆ ಕಡೆ ಹೋಗಿದ್ರೆ ಅದನ್ನ ಟ್ರಾನ್ಸ್ಫರ್ಬಲ್ ಆಗಿಲ್ಲ, ಆದ್ರೂ ಕೂಡ ಪೋಷಕರು ಒಂದು ಮನವಿಯನ್ನು ಕೊಟ್ಟಿದ್ರೆ ನಾನು ಗೌರ್ಮೆಂಟ್ ಗೆ ಕಳಿಸ್ತೀನಿ ಮೇಡಮ್. ಈಗ ಎಲ್ಲ ವಿದ್ಯಾರ್ಥಿಗಳಿಗೂ ಅಂದ್ರೆ ಈಗ ಅತಂತ್ರದಲ್ಲಿ ಇರೋದು 120 ಸ್ಟೂಡೆಂಟ್ಸ್ ಅಲ್ವಾ ಮೇಡಮ್? 120 ಮಕ್ಕಳು ಅತಂತ್ರ ಅಲ್ಲದು, ಆರ್ ಟಿ ಮುಂದುವರಿತಿಲ್ಲ ಅಲ್ಲ, ಅರ್ಥ ಆಯ್ತು. ಬಟ್ ಇವಾಗ ಪಾಪ ಅವ್ರಿಗೆ ದಿಕ್ಕು ತೋಚದ ಪರಿಸ್ಥಿತಿ. ಈಗ ನೋಡಿ, ನೀವು ಟಿ ಸಿ ಕೊಟ್ರು ಬೇರೆ ಸ್ಕೂಲಿಗೆ ಸೇರ್ಬೇಕು ಅಂದ್ರೆ ಫೀಸ್ ಕಟ್ಟಬೇಕಾಗುತ್ತೆ. ಈಗ ಪಾಪ ಪೇರೆಂಟ್ಸ್ ಹತ್ರ ಈ ಕೊರೋನಾದಂತ ಕಷ್ಟ ಕಾಲದಲ್ಲಿ ದುಡ್ಡು ಎಲ್ಲಿಂದ ಬರುತ್ತಲ್ವಾ? ಗೌರ್ಮೆಂಟ್ ಶಾಲೆ, ಖಾಸಗಿ ಶಾಲೆ, ಆ ಪೋಷಕರಿಗೆ ಯಾವ್ದು ಇಷ್ಟ ಆಗುತ್ತೆ ಆ ಶಾಲೆಗೆ ಸೇರಿಸಲಿಕ್ಕೆ ನಾವು ವ್ಯವಸ್ಥೆಯನ್ನ ಮಾಡಿದೀವಿ. ಅಲ್ಲ, ಅವ್ರು ಕನ್ವಿನ್ಸ್ ಆಗಿದಾರಾ ಸರಿ ಅಂತ ಒಪ್ಕೊಂಡಿದಾರಾ? ಯಾರು? ಸ್ಟೂಡೆಂಟ್ಸ್ ಮತ್ತೆ ಪೇರೆಂಟ್ಸ್ ಒಪ್ಕೊಂತಾರೆ ಮೇಡಮ್. ಈಗ ಅವ್ರ ಏನ್ ಒಂದು ಬೇಡಿಕೆ ಅಂತಂದ್ರೆ, ನಮ್ಗೆ ಏನಾದ್ರು ಮಾಡಿ ಇದನ್ನ ಆರ್ ಟಿ ದುಡ್ಡನ್ನ ಕೊಡಿಸ್ಲಿಕ್ಕೆ ಏರ್ಪಾಡು ಮಾಡ್ರಿ ಅಂತಕ್ಕಂಥದ್ದು. ಅದಕ್ಕೆ ನಾವು ಗೌರ್ಮೆಂಟ್ಗೆ ಬರಿತೀವಿ ಮೇಡಮ್. ಫೈನ್, ಈಗ ಅವರು ಒಪ್ಕೊಂಡಿದ್ದಾರೆ, ನೀವು ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ತಿದ್ದೀರಾ, ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡ್ಬೇಕಲ್ವಾ? ಫೈನ್, ನೋಡಿ ಆದಷ್ಟು ಬೇಗ ಮಾಡಿಕೊಡಿ. ಮತ್ತೆ ಮಕ್ಕಳಲ್ಲಿ ಗೊಂದಲ ಆಗ್ಬಿಟ್ರೆ, ಮತ್ತೆ ಆನ್ಲೈನ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ರೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ರಾಮಪ್ಪ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಟ್ರ್ಯಾಕ್ಟರ್ ಏರಿ ಸಂಸಾರದ ನೊಗವನ್ನ ಹೊತ್ತಿದ್ದಾಳೆ ವಿದ್ಯಾರ್ಥಿನಿಯೊಬ್ಳು. ಪುಸ್ತಕವನ್ನ ಹಿಡಿಬೇಕಾದಂತ ಕೈಯಲ್ಲಿ ಟ್ರ್ಯಾಕ್ಟರ್ ಸ್ಟೇರಿಂಗ್ ಅನ್ನ ಹಿಡಿದಿದ್ದಾಳೆ. ರಾಯಚೂರು ಜಿಲ್ಲೆಯ ಜಕ್ಕಲದಿನ್ನಿ ಗ್ರಾಮದ ಯುವತಿಯ ಕಥೆ ಇದು. ಡಿಗ್ರಿ 2ನೇ ವರ್ಷ ಓದ್ತಿರುವಾಗ ತಂದೆ ಸಾವನ್ನಪ್ಪಿದ್ರು. ಕುಟುಂಬ ನಿರ್ವಹಣೆಗಾಗಿ ಕೃಷಿಗೆ ಈ ಯುವತಿ ಕೈ ಹಾಕಿದ್ದಾರೆ. ರಾಯಚೂರು ಜಿಲ್ಲೆಯ ಜಕ್ಕಲದಿನ್ನಿ ಗ್ರಾಮದ ಯುವತಿ ಟ್ರ್ಯಾಕ್ಟರ್ ಸ್ಟೇರಿಂಗ್ ಅನ್ನ ಹಿಡಿದಿರೋದು. ಸಂಸಾರದ ನೊಗವನ್ನ ಹೊತ್ತಿರುವಂತ ವಿದ್ಯಾರ್ಥಿನಿ. ಮನೆಯಲ್ಲಿ ಸಮಸ್ಯೆ ಉಂಟಾಯಿತು. ಡಿಗ್ರಿ 2nd ಇಯರ್ನಲ್ಲಿ ಓದ್ತಿರುವಾಗ ತಂದೆ ಸಾವನ್ನಪ್ಪಿದ್ರು. ಕುಟುಂಬ ನಿರ್ವಹಣೆಗೋಸ್ಕರ ಕೃಷಿಯನ್ನ ಈಗ ಆ ಯುವತಿ ಮಾಡ್ತಾ ಇದ್ದಾಳೆ. ಸ್ವಂತವಾಗಿರುವಂತ 3 ಎಕರೆ ಜಮೀನಿನ ಜೊತೆಗೆ 15 ಎಕರೆ ಲೀಸ್ಗೂ ಕೂಡ ಪಡ್ಕೊಂಡಿದ್ದಾರೆ. ಈಗ ತೋರಿಸ್ತಾ ಇದೀವಲ್ಲ, ಈ ಯುವತಿ ಹೆಸರು ಹುಲಿಗೆಮ್ಮ ಅಂತ. ಮನೆಯಲ್ಲಿ ಕಷ್ಟ ಆಯಿತು, ತಂದೆ ಸಾವನ್ನಪ್ಪಿದ ಮೇಲೆ ಕುಟುಂಬದ ಪರಿಸ್ಥಿತಿ ದಿಕ್ಕು ತೋಚದಂತ ಆಗ್ಬಿಡ್ತು. ಹಾಗಾಗಿ
ಪುಸ್ತಕ ಹಿಡಿಬೇಕಾದಂತಹ ಕೈಯಲ್ಲಿ ಇತರ ಟ್ರ್ಯಾಕ್ಟರ್ನ ಸ್ಟೇರಿಂಗ್ ಅನ್ನ ಹಿಡಿದು ಉಳುಮೆಯನ್ನ ಮಾಡ್ತಾ ಇದ್ದಾರೆ. ಸ್ವಂತ 3 ಎಕರೆ ಜಮೀನಿನ ಜೊತೆಗೆ 15 ಎಕರೆ ಲೀಸಿಗೆ ಪಡ್ಕೊಂಡಿದ್ದಾರೆ. ಒಟ್ಟೀಗ 18 ಎಕರೆಯಲ್ಲಿ ಕೃಷಿ ಕಾರ್ಯವನ್ನ ಈ ಯುವತಿ ಮಾಡ್ತಾ ಇದ್ದಾರೆ. ಹುಲಿಗೆಮ್ಮ ಅಂತ ಹೆಸರು. ಅಕ್ಕನನ್ನ ಕೃಷಿ ವಿವಿಯಲ್ಲಿ ಬಿಟೆಕ್ ಓದಿಸ್ತಾ ಇದ್ದಾರೆ ಈ ಗಟ್ಟಿಗಿತ್ತಿ ಯುವತಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಸಿರ್ವರ್ ಬಿ ಎ ಫಸ್ಟ್ ಇಯರ್ನಲ್ಲಿ ಓದ್ತಿದ್ದೀನಿ. ನಾನು ಗಾಡಿ ಓಡಿಸೋದಕ್ಕೆ ನನ್ನ ತಂದೆ ನನಗೆ ಸ್ಫೂರ್ತಿಯಾಗಿದ್ದಾರೆ. ಅವರ ಪ್ರೋತ್ಸಾಹದಿಂದ ಹಲವಾರು ವಾಹನಗಳನ್ನು ಕೂಡ ನಾನು ಓಡಿಸುತ್ತೇನೆ. 2 ವರ್ಷಲೇಸಿಂದ ನಾನು ಓದಿಟ್ಟಿನಾಗ ನಮ್ಮ ತಂದೆಗೆ ಸ್ಟೋಕ್ ಹೊಡಿತು. ಆವಾಗಲೇಸಿಂದ ನಮ್ಮ ತಂದೆ ಇದು ಕೃಷಿ ಕೆಲಸ ಮಾಡೋದಾಗಲಿಲ್ಲ. ನಮ್ಮ ತಂದೆ ಜೊತೆಗೆ ನಾನು ಆವಾಗ ಬರ್ತಿರುವಾಗ ಎಲ್ಲ ಕೃಷಿ ಚಟುವಟಿಕೆಗಳನ್ನು ನಾನು ನೋಡ್ಕೊಂತಿದ್ದೆ. ಅದರಲ್ಲೇಸಿಂದ ನಮ್ಮ ತಂದೆ ನನಗೆ ಪ್ರೋತ್ಸಾಹ ಕೊಟ್ಟರು. ನೀನು ನಾನು ಮಾಡೋ ಕೆಲಸ ಎಲ್ಲ ನೋಡಿದ್ದೆಯಲ್ಲಮ್ಮ, ನೀನು ಧೈರ್ಯ ಮಾಡಿದ್ರೆ ಮಾಡ್ಬೋದು ಅಂತ ಪ್ರೋತ್ಸಾಹ ನೀಡಿದರು. ಅವಲ್ಲೇಸಿಂದ ಅವ್ರು ಬಿದ್ದಲ್ಲೇಸಿಂದ ನನಗೆ ಕಣ್ಣೀರು ಬಂದು ಒಬ್ಬ ರೈತನ ಮಗಳಾಗಿ ನಾನು ನಮ್ಮ ತಂದೆ ಬಿದ್ದ ನನ್ನ ಹೊಲ ಬಿಟ್ಟರೆ ನಾನು ಇದು ನನ್ನ ರೈತನ ಮಗಳು ಅಂತ ಹೇಳಿಕಿಟ್ಟು ನನಗೆ ನಾಚಿಕೆ ಬರ್ತದೆ. ಅದಕ್ಕಾಗಿ ನಮ್ಮ ತಂದೆ ಬಿದ್ದರಂದ್ರೆ ನಾನು ನಮ್ಮ ಹೊಲ ಹಂಗೆ ಬೀಳ್ಬಿಡಬಾರ್ದು. ನಮ್ಮ ತಂದೆ ಹೆಂಗೆ ಮಾಡ್ತಿದ್ರು ಅದೇ ಥರ ನಾನು ರೀತಿ ಕೃಷಿ ಚಟುವಟಿಕೆಯಲ್ಲಿ ಎಲ್ಲ ರೀತಿಯ ಚಟುವಟಿಕೆಗಳಲ್ಲಿ ನಾನು ಭಾಗವಹಿಸಬೇಕು ಅಂತ ಹೇಳ್ತೀನಿ. ನಮ್ಮ ತಂದೆ ಒಂದು ಪ್ರೋತ್ಸಾಹದಿಂದ ನಾನು ಎಲ್ಲ ವಾಹನಗಳನ್ನು ನಮ್ಮ ಯಜಮಾನ್ರಿಗೆ 2 ವರ್ಷದಿಂದ ಟೋಕ ಹೊಡಿತ್ರಿ. ತೋಕ ಹೊಡೆದಗಳಿಗೆ ಏನಾಯ್ತು ರೀ, ನಮ್ಗೆ ಪೂರ ಕಷ್ಟ ಬಂತ್ರಿ. ಮೊದಲಿದ್ದ ಬಡತನದಲ್ಲಿದ್ದೇ ಬಂದಿವಿ ರೀ. ನಮ್ಮ ಯಜಮಾನ ದುಡ್ದು ಕೇಸಿ ಹುಡುಗರಿಗೆ ಸಾಲಿ ಓಸಕ್ಕೆ ಹಚ್ಚಿದ್ದನ್ ರೀ. 3 ಎಕರೆ ಆದ್ರಿ ನೀರು ಕಟ್ತಾಳೆ ರೀ, ಎಣ್ಣೆ ನೀರು ಹೊಡಿತಾಳೆ, ಎಣ್ಣೆ ಹೊಡಿತಾಳೆ, ಏನ್ರಿ ಎಲ್ಲ ಹತ್ತಿ ಬಿಡಿಸ್ತಾಳೆ, ಕಳೆ ತೆಗಿತಾಳೆ, ಎಲ್ಲ ಮಾಡ್ತಾಳೆ ರೀ. ನಮ್ಮ ಬಡತನ ತೀಸ ಅಂದ್ರೆ ಎಲ್ಲರೂ ಸಾಲ ಮನ್ನಾ ಆದ್ರು ರೀ ಬ್ಯಾಂಕ್ನಾಗ. ನಮ್ಮ ಒಂದು 3 ಸಾವಿರ ತಗೊಂಡಳು ಇದ್ದ ಮನ್ನಾ ಆಗಿಲ್ರಿ. ನಮ್ಮ 3 ಹುಡುಗರನ್ನ ಈಗ ಬಿಟ್ಟು ಕೇಸಿ ಹೋದನ್ರಿ. ಅದು ಇದ್ರೆ ಎಷ್ಟು ಕಷ್ಟ ಪಡ್ತದೆ, ಎಷ್ಟು ಸುಖ ಇರ್ತದೆ ನನಗೆ. ವಿಚಾರವಾಗಿ ಮಾತಾಡೋದಕ್ಕೆ ಟ್ರ್ಯಾಕ್ಟರ್ ಓಡಿಸ್ತಾ ಕೃಷಿ ಮಾಡ್ತಾ ಇದಾರಲ್ಲ ಹುಲಿಗೆಮ್ಮ ಅಂತ, ಅವರೇ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹುಲಿಗೆಮ್ಮ, ನಿಜಕ್ಕೂ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ನಾನೊಬ್ರು ಹೆಣ್ಮಗಳಾಗಿ ನಿಮ್ಮನ್ನ. 8 ವರ್ಷದಿಂದ ಈ ತರ ಕೃಷಿ ಮಾಡ್ತಾ ಇದ್ದೀರಾ ನೀವು? ನಾವು 1 ವರ್ಷ ಆಯ್ತು ಮ್ಯಾಮ್, ನಮ್ಮ ಡ್ಯಾಡಿ ಡೆತ್ ಆದಾಗ ಕೃಷಿ ಮಾಡ್ತಿದ್ವಿ. ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ನಿಮಗೆ, ಯಾರು ಹೆಲ್ಪ್ ಮಾಡ್ತಾರೆ? ಅಮ್ಮ ಅಣ್ಣ ಮಾಡ್ತಿದ್ದಾರೆ. ಅಣ್ಣನೂ ಇದ್ದಾರಾ? ಈಗ ಓದೋದನ್ನ ಕಂಪ್ಲೀಟ್ ಆಗಿ ಬಿಟ್ಟಿದ್ದೀರಾ ನೀವು? ಬಿಟ್ಟಿದ್ದಿಲ್ಲ ಮ್ಯಾಮ್, ಬಿಟ್ಟಿಲ್ಲ ರೀ ಮ್ಯಾಮ್, ನಾವು ಹಂಗೆ ಓದ್ತಿದೀವಿ ರೀ ಮ್ಯಾಮ್. ಓಕೆ, ಕಾಲೇಜ್ ಗ್ರೇಷನ್ ಬಂದಾಗ ಕೃಷಿ ಕೆಲಸ. ನಿಮ್ಗೊಬ್ರು ಅಕ್ಕ ಇದಾರೆ ಅಂತ ಕೇಳ್ಪಟ್ವಿ, ಅವ್ರೇನೋ ಕೃಷಿ ವಿವಿಲ್ ಓದ್ತಾ ಇದಾರೆ ಅಂತ, ಹೌದಾ? ಹಾ ಮ್ಯಾಮ್, ಅಗ್ರಿ ಇಂಜಿನಿಯರಿಂಗ್ ಓದ್ತಿದ್ದಾರೆ. ಅವ್ರು ಓದ್ಸಿರೋ ನೀವೇನಾ? ಹಾ ಮ್ಯಾಮ್. ಫೈನ್. ಈಗ ಏನ್ ಬೆಳೆ ಬೆಳಿತೀರಾ ನೀವು? ಈಗ ನಾವು ಕೇಳ್ಪಟ್ವಿ, ಈಗ ನಿಮ್ದು 3 ಎಕರೆ ಇತ್ತು ಮತ್ತ ಲೀಸಿಗೂ ಪಡ್ಕೊಂಡು ಒಟ್ಟು 18 ಎಕರೆ ಎಲ್ಲ ನೀವು ಬೆಳೆ ಬೆಳೀತಾ ಇರೋದು. ಏನ್ ಬೆಳೆ ಬೆಳಿತೀರಾ? ನಮ್ಮಪ್ಪ ಬಿದ್ದ ವರ್ಷ ಮ್ಯಾಮ್ ಎಷ್ಟು 5 ಎಕರೆ ಮೆಣಸಿನ್ಕಾಯಿ ಇಟ್ಟಿದ್ವಿ ಮ್ಯಾಮ್. ಹಾ, ಉಳಿಕೆದೆಲ್ಲ ಹತ್ತಿ ಮಾಡಿದ್ವಿ ರೀ ಮ್ಯಾಮ್. ಹಾ, ಈ ವರ್ಷ ಮ್ಯಾಮ್ ಈಗ ಆರ್ಥಿಕ ಪರಿಸ್ಥಿತಿ ಜಗ್ಗಿದೆ ಅಲ್ರಿ ಮ್ಯಾಮ್. ಹೌದ್ ಹೌದು, ಅವಾಗ ಬೆಳೆ ಲಾಸ್ ಆಯ್ತ್ರಿ ಮ್ಯಾಮ್, ನಮ್ ಕಮ್ಮಿ ಬೆಳೆ ಬಂತ್ರಿ. ಅಪ್ಪು ವರ್ಷಿದ್ದು ರೊಕ್ಕ ಜಗ್ಗೆ ಹೋಯ್ತ್ರಿ ಮ್ಯಾಮ್, ಸಾಲ ಆಗಿದೆ ಮ್ಯಾಮ್. ಎಷ್ಟಾಗಿದೆ ಸಾಲ? ನಮ್ದು 15 ಲಕ್ಷ ಆಗಿದೆ ಮ್ಯಾಮ್. 15 ಲಕ್ಷ ಸಾಲ ಇದೆ ಈಗ. 8 ಲಕ್ಷ ಅಪ್ಪಗ್ ತೋರಿಸಿದ್ದು ಮ್ಯಾಮ್, ಅಪ್ಪ ಬಿದ್ದ ವರ್ಷ ಬೆಳೆ ಲಾಸ್ ಬಂದ್ಬಿಡ್ತು ಮ್ಯಾಮ್, 15 ಎಕರೆ ಹೊಲದ್ದು ಲಾಸ್ ಮ್ಯಾಮ್. ಹಂಗಾಗಿ ಗೊಬ್ಬರ ಬಾಕಿ ಅವೆಲ್ಲ ನಿಂತಿದಾವೆ ಮ್ಯಾಮ್, ಅದೆಲ್ಲ ಕಲ್ಸ್ಕೊಂಡ್ 15 ಲಕ್ಷ ಇದಾವೆ ಮ್ಯಾಮ್. ಅದಕ್ಕಾಗಿ ನಾವೀಗ ಮತ್ತೆ ಲೀಸಿಂಗ್ ಮಾಡ್ತೀವಿ ಬಿಡ್ರಿ ಮ್ಯಾಮ್. ಅದಕ್ಕಿನ್ನ ಮತ್ತೆ ಬೆಳೆ ಲಾಸ್ ಆಯ್ತಂದ್ರೆ ಇನ್ನು ಎಕ್ಸ್ಟ್ರಾ ಆಗ್ತದಲ್ರಿ ಮ್ಯಾಮ್ ಸಾಲ. ಅಂದು ಈಗ 6 ಎಕರೆ ಮಾಡಿವ್ರಿ ಮ್ಯಾಮ್, 3 ಎಕರೆ ಹತ್ತಿ ಇಟ್ಟಿವ್ರಿ, 3 ಎಕರೆ ಮೆಣಸಿನ್ಕಾಯಿ ಇಟ್ಟಿವ್ರಿ ಮ್ಯಾಮ್ ಈ ವರ್ಷ. ಓಕೆ, ಫೈನ್, ಥ್ಯಾಂಕ್ ಯು ಹುಲಿಗೆಮ್ಮ ಅವರೇ ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ. ಜಯಲಲಿತಾ ಅವರ ದತ್ತು ಪುತ್ರನನ್ನೇ ಮರುತ್ರಾಜ್ ಚಿನ್ನಮ್ಮ ಶಶಿಕಲಾ, ಶಶಿಕಲಾಗಿಂತ ಮೊದಲೇ ರಿಲೀಸ್ ಆಗಬೇಕಾಗಿತ್ತು. ಸುಧಾಕರನ್ 10 ಕೋಟಿ ದಂಡ ಕಟ್ಟದೆ 1 ವರ್ಷ ಹೆಚ್ಚುವರಿಯಾಗಿ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಶಶಿಕಲಾ ಅವರು ರಿಲೀಸ್ ಆದಾಗಲೂ ಕೂಡ ಸುಧಾಕರನ್ ಯಾಕೆ ರಿಲೀಸ್ ಆಗಿಲ್ಲ, ಯಾಕೆ ಅವ್ರನ್ನ ಕರ್ಕೊಂಡು ಬರಲಿಲ್ಲ, ಈ ದಂಡದ ಅಮೌಂಟ್ ಏನಿದೆ ಆ ಬಗ್ಗೆ ಆಗಲೂ ಕೂಡ ಚರ್ಚೆ ಆಗಿತ್ತು. ಬಟ್
ರಿಲೀಸ್ ಆಗಿ ಇಷ್ಟು ತಿಂಗಳುಗಳಾದರೂ ಕೂಡ ಚಿನ್ನಮ್ಮ ಯಾಕೆ ಶಶಿಕಲಾ ಜಲಿತ ಅವರ ದತ್ತುಪುತ್ರನನ್ನ ಮರೆತು ಬಿಟ್ರು ಅನ್ನೋ ಚರ್ಚೆ ಇದೀಗ ನಡೀತಾ ಇದೆ. ದಂಡ ಕಟ್ಟದೆ ಜೈಲಲ್ಲೇ ಶಿಕ್ಷೆಯನ್ನ ಸುಧಾಕರನ್ ಅನುಭವಿಸ್ತಾ ಇದ್ದಾರೆ. ಚಿನ್ನಮ್ಮ ಬಿಡುಗಡೆಯಾದ ಬಳಿಕ ಯಾರ ಭೇಟಿಯೂ ಕೂಡ ಇಲ್ಲ. ಈಗ ಬಿಡುಗಡೆಯ ಭರವಸೆಯೇ ಫೋನ್ ಕೂಡ ಇವರಿಗೆ ಬಂದಿರಲಿಲ್ಲ. ದಂಡ ಕಟ್ಟದಿದ್ರೂ ಬಿಡುಗಡೆ ಭಾಗ್ಯದ ದಿನ ಘೋಷಣೆಯಾಗಿದೆ. ನವೆಂಬರ್ 17, 2022 ರಂದು ಸುಧಾಕರನ್ ಬಿಡುಗಡೆ ಆಗ್ತಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ನ್ಯೂಸ್ 18 ಕನ್ನಡದಲ್ಲಿ ತಲೈವಿ ದತ್ತುಪುತ್ರನ ಫುಲ್ ಸ್ಟೋರಿಯನ್ನು ತೋರಿಸಿದ್ವಿ. 4 ವರ್ಷದಿಂದ ಜೈಲು ವಾಸವನ್ನು ಅನುಭವಿಸ್ತಲೇ ಇದ್ದಾರೆ. ಶಶಿಕಲಾ ಅವರು ರಿಲೀಸ್ ಆದಾಗಲೇ ಇವರು ಕೂಡ ರಿಲೀಸ್ ಆಗಬೇಕಾಗಿತ್ತು. ಆದರೆ ಈ ದಂಡದ ಮೊತ್ತ ಏನಿತ್ತು 10 ಕೋಟಿ, ಅದನ್ನ ಪಾವತಿ ಮಾಡಿರಲಿಲ್ಲ. ಹೆಚ್ಚುವರಿಯಾಗಿ ಶಿಕ್ಷೆಯನ್ನು ಇದೀಗ ಅನುಭವಿಸ್ತಾ ಇದ್ದಾರೆ. ಘಾಟ್ಶಿಲಾದ ಗುಡ್ಡಗಾಡು ಪ್ರದೇಶದಲ್ಲಿ ಒಂದು ಹಳ್ಳಿ ಇದೆ. ದಾಹಿಕೋಚಾ ಒಂದು ನಕ್ಸಲ್ ಕಾರ್ಯಾಚರಣೆಯಂತೆಯೇ ಈ ಗ್ರಾಮದಲ್ಲಿ ಆಪರೇಷನ್ ವ್ಯಾಕ್ಸಿನೇಷನ್ ಅನ್ನು ನಡೆಸಲಾಯಿತು. ಆಪರೇಷನ್ ಅಂತ ಯಾಕೆ ಹೇಳಿದ್ವಿ ಅಂದ್ರೆ ಈ ಗ್ರಾಮಕ್ಕೆ ಸರಿಯಾದ ದಾರಿ ಇಲ್ಲ. ಅದರಲ್ಲೂ ಛಲಬಿಡದ ಆರೋಗ್ಯ ಇಲಾಖೆಯವರು ಬೆಟ್ಟದ ದುರ್ಗಮ ರಸ್ತೆಗಳು, ನದಿ ನಾಲೆಗಳನ್ನು ದಾಟಿ ಗ್ರಾಮವನ್ನು ತಲುಪಿ ಅಲ್ಲಿನ 100% ಜನರಿಗೆ ಲಸಿಕೆಯನ್ನು ಹಾಕಿದ್ದಾರೆ. ಎತ್ತರದ ಪರ್ವತಗಳು, ನದಿಗಳು ಮತ್ತು ಕಲ್ಲಿನ ಹಾದಿಗಳ ಜಾರು ಇಳಿಜಾರುಗಳಲ್ಲಿ ಇವರು ಹೋಗ್ತಾ ಇರೋದು ಪೂರ್ವ ಸಿಂಗ್ಭೂಮ್ನ ಮುಸಾಬನಿ ಬ್ಲಾಕ್ನ ದಾಹಿಕೋಚಾ ಗ್ರಾಮಕ್ಕೆ. ಮುಸಾಬಾನಿ ಬ್ಲಾಕ್ನ ಬಿಡಿಒ ಸೀಮಾ ಕುಮಾರಿ ನೇತೃತ್ವದ ಈ ವೈದ್ಯಕೀಯ ತಂಡ ಸುಮಾರು 1 ಗಂಟೆಯಿಂದ ಈ ದುರ್ಗಮ ಹಾದಿಯಲ್ಲಿ ನಡೀತಾ ಇದ್ದಾರೆ. ಈ ಮಾರ್ಗವು ಎಷ್ಟು ದುರ್ಗಮವಾಗಿದೆ ಅಂದ್ರೆ ಸ್ವಾತಂತ್ರ್ಯ ಬಂದ 70 ವರ್ಷಗಳ ನಂತರವೂ ನಿಮಗೆ ಇಲ್ಲಿ ಅಭಿವೃದ್ಧಿಯ ಯಾವ ಲಕ್ಷಣಗಳು ಕಾಣಿಸುವುದಿಲ್ಲ. ಆದ್ರೆ ಮುಂಬರುವ ದಿನಗಳಲ್ಲಿ ಈ ಹಳ್ಳಿಯ ಭವಿಷ್ಯವು ಬದಲಾಗಬಹುದು. ಯಾಕಂದ್ರೆ ಈ ಗ್ರಾಮವನ್ನ ಸುಧಾರಿಸೋದ್ರ ಜೊತೆಗೆ ಲಸಿಕೆ ತಲುಪಿಸುವ ಜವಾಬ್ದಾರಿಯನ್ನ ಮುಸಾಬನಿಯ ಬಿಡಿಒ ಸೀಮಾ ಕುಮಾರಿ ತಮ್ಮ ಹೆಗಲಿಗೇರಿಸಿಕೊಂಡಿದ್ದಾರೆ. ವ್ಯಾಕ್ಸಿನೇಷನ್ ಮಾಡೋ ಮೂಲಕ ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ಕೂಡ ಸಿಕ್ಕಿದೆ. ಟೀಕಾಕರಣ ಕ್ಯಾಂಪ್ ಲಗಾನಾ ಇಸ್ಲೇ ಅವಶ್ಯಕ ಥಾ ಕ್ಯೂಂಕಿ ಪರಿಚಾಲನ್ ಬಿಲ್ಕುಲ್ ಬಾಧಿತ ಹೈ, ರೋಡ್ ಕಿ ಸ್ಥಿತಿ ಕಾಫಿ ಖರಾಬ್ ಹೈ, ಅಭಿ ಬಾರಿಶ್ ಹೋನೆ ಕೆ ಕಾರಣ ಏಕದಮ್ ಕಟ್ ಗಯೆ ಹೈ ಯೇ ಲೋಗ್ ಶಹರ್ ಸೇ. तो इसलिए कैंप लगा के यहाँ टीकाकरण किए और यहाँ 15 घर है, 15 घर के टीकाकरण में यहाँ सारे लोग वैक्सीनेट हो चुके हैं. अब सेकेंड डोज की जब बारी आएगी तो फिर हम लोग यहाँ पुनः कैंप लगाएंगे. और ये लोगों में इतना उत्साह है कि यहाँ टीम पहुँची, ये काफ़ी खुश है. ನಿಜ ಹೇಳಬೇಕಂದ್ರೆ ಈ ಗ್ರಾಮವನ್ನ ತಲುಪುವುದು ನಕ್ಸಲ್ ಪೀಡಿತ ಪ್ರದೇಶದಲ್ಲಿ ಕಾರ್ಯಾಚರಣೆ ನಡೆಸುವುದಕ್ಕಿಂತ ಕಡಿಮೆ ಏನಿರಲಿಲ್ಲ. ವ್ಯತ್ಯಾಸ ಅಂದ್ರೆ ನಕ್ಸಲ್ ಕಾರ್ಯಾಚರಣೆಯಲ್ಲಿ ಯುವಕರ ಹೆಗಲಲ್ಲಿ ಗನ್ಗಳಿದ್ರೆ ಇವರ ಹೆಗಲುಗಳಲ್ಲಿ ಲಸಿಕೆಗೆ ಬೇಕಾದ ಉಪಕರಣಗಳಿದ್ವು. ಆದ್ರೆ ಆರಂಭದಲ್ಲಿ ಗ್ರಾಮದ ಜನ ಸರ್ಕಾರದ ನಿರಾಸಕ್ತಿಗೆ ಕೋಪಗೊಂಡಿದ್ರು. ಆದ್ರೆ ಬಿಡಿಒ ಸೀಮಾ ಕುಮಾರಿ ಅವರ ಮನವೊಲಿಸಿದ ನಂತರ ಗ್ರಾಮಸ್ಥರು ಲಸಿಕೆ ಹಾಕಿಸಿಕೊಳ್ಳಲು ಒಪ್ಪಿದ್ರು. ಇಲ್ಲಿನ 15 ಕುಟುಂಬಗಳ ಎಲ್ಲರಿಗೂ ವ್ಯಾಕ್ಸಿನೇಷನ್ ಮಾಡಲಾಯಿತು. तब और हम लोग डरता था, पूरा गांव वाला पूरा डरता था, लेकिन अब ले लिया है. हम लोग डरता डरा वरा कुछ नहीं है. अभी से पूरा हम लोग मतलब पूरा बेफिक्र है, अभी खुश है. ಅಭಿವೃದ್ಧಿಯಿಂದ ವಂಚಿತವಾಗಿರುವ ಈ ಗ್ರಾಮದಲ್ಲಿ ಇದೇ ಮೊದಲ ಬಾರಿಗೆ ಸರ್ಕಾರಿ ಅಧಿಕಾರಿಯೊಬ್ಬರು ಈ ಗ್ರಾಮದ ಜನರ ಬಗ್ಗೆ ಕಾಳಜಿ ವಹಿಸಿದ್ದಾರೆ. ಆದ್ದರಿಂದ ಗ್ರಾಮಸ್ಥರು ಕೂಡ ಸಂತೋಷವಾಗಿದ್ದಾರೆ. ಈ ಗ್ರಾಮದ ಜನರಂತೆಯೇ ಎಲ್ಲರೂ ಲಸಿಕೆಯ ಮಹತ್ವವನ್ನು ಅರಿತು ಕೊರೋನಾ ವಿರುದ್ಧದ ಯುದ್ಧದಲ್ಲಿ ಜಯಗಳಿಸುವಂತಾಗಲಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ನೆಟ್ವರ್ಕ್, ಘಾಟ್ಶಿಲಾ. ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಸಂಜೀವಿನಿ ಗಾಡಿ ಪೂರ್ತಿ ಭಾರತದ ಕೊರೋನಾ ಬಾಧಿತ ಜಿಲ್ಲೆಗಳಲ್ಲಿ ರೌಂಡ್ಸ್ ಆಗ್ತಾ ಇದೆ. ಕೋವಿಡ್ ಲಸಿಕೆ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದೆ. ಹಾಗಾದ್ರೆ ಇವತ್ತು ನಮ್ಮ ಸಂಜೀವಿನಿ ಗಾಡಿ ಎಲ್ಲೆಲ್ಲಿ ಸಂಚಾರ ಮಾಡಿದೆ, ಎಷ್ಟು ಜನರನ್ನ ರೀಚ್ ಆಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡೋದಾದ್ರೆ, ನಾಸಿಕ್ ಹಾಗೇನೆ ಗುಂಟೂರ್ನ ಪ್ರತಿ ಹಳ್ಳಿಗೂ ನಮ್ಮ ಸಂಜೀವಿನಿ ಗಾಡಿ ಸಂಚಾರವನ್ನು ಮಾಡಿ ಜನರಲ್ಲಿ ಲಸಿಕೆ ರಿಜಿಸ್ಟ್ರೇಷನ್ ಯಾವ ಥರ ಮಾಡಿಸ್ಕೊಳ್ಬೇಕು, ಲಸಿಕಾ ಕೇಂದ್ರಕ್ಕೆ ಹೋದಾಗ ಯಾವ ಥರ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದೆ. ಇನ್ನು ಇಲ್ಲಿ ತನಕ ನಮ್ಮ ಸಂಜೀವಿನಿ ಗಾಡಿ 418 ಜಿಲ್ಲೆಗಳಲ್ಲಿ ಸಂಚಾರ ಮಾಡಿ 209,250 ಜನರಲ್ಲಿ ಲಸಿಕೆ ಬಗ್ಗೆ ಜಾಗೃತಿಯನ್ನು ಮೂಡಿಸಿದೆ.
ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ